ಕಡೆ ಬೆಂಗಳೂರಿನ ಸಾಮ್ರಾಟ್ ಅಶೋಕ್ ಬಿಜೆಪಿ ನಾಯಕ ಮಾಜಿ ಡಿ ಸಿ ಎಂ ಒಕ್ಕಲಿಗ ಸಮುದಾಯದ ಬಿಜೆಪಿ ನಾಯಕ ಅಂತ ಕರೆಸಿಕೊಳ್ಳುವ ಆರ್ ಅಶೋಕ್ಗೆ ಕನಕಪುರದ ಬಂಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಅರ್ಧಕ್ಕರ್ದು ಜನ ನಾಯಕರನ್ನ ಇದೀಗ ಕಾಂಗ್ರೆಸ್ಗೆ ಸೇರಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬರೆದಿಟ್ಕಳೆ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಸೇರ್ಪಡೆಯಾಗಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ಗೆ ಎದುರಾಗಿ ಆರೋಶಕರನ್ನು ನಿಲ್ಲಿಸಲಾಗಿತ್ತು ಹೀಗಾಗಿ ಅದಕ್ಕೆ ಕೌಂಟರ್ ನೀಡಲು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಿನ ರುಚಿ ಡಿ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿದರು ಅದರ ಭಾಗವಾಗಿ ಈ ಆಪರೇಷನ್ ಮಾಡಿದೆ ಎನ್ನಲಾಗ್ತಿದೆ ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಅಂತ ನೋಡೋದಾದರೆ ಮತ್ತೆ ಇನ್ನು ಯಾರ್ಯಾರು ಸೇರಿದ್ರು ಅನ್ನೋದಾದರೆ ಎಲ್ ಶ್ರೀನಿವಾಸ್ ಮಾಜಿ ಉಪಮಹಾಪರರು ನಗರ ಪ್ರಸಾದ್ ಬಾಬು ಜೆಡಿಎಸ್ ಮುಖಂಡರು ఆరప్ప మాజీ తాలూకు పంచాయత్ సదస్సురు శోభా అంజనప్ప మాజీ కార్పొరేటర్ హెచ్ నారాయణ మాజీ కార్పొరేటర్ హెచ్ సురేష్ మాజీ కార్పొరేటర్ వెంకటస్వామి నాయుడు మాజీ కార్పొరేటర్ సిఎల్ గోవిందరాజు మాజీ కార్పొరేటర్ రంగరమేగౌడర్ మాజీ అధ్యక్షుడు పదవనగర్ మండల లక్ష్మీ సురేష్ మాజీ జిల్లా పంచాయత్ సదస్సులు పవన్ బీజేపీ ముఖండరు సుప్రియ శేఖర్ మాజీ కార్పొరేటర్ బాలకృష్ణ మాజీ కార్పొరేటర్ సుగణ బాలకృష్ణ మాజీ కార్పొరేటర్ యు కృష్ణమూర్తి మాజీ కార్పొరేటర్ నరసింహ నాయక్ మాజీ కార్పొరేటర్ ಅಕ್ಬರ್ ಖಾನ್ ಜೆ ಡಿ ಎಸ್ ಮುಖಂಡ ರವಿ ಕಿರಣ್ ಸೀರಿಯಲ್ ನಟ ಸಿಕ್ ಸಿಕ್ ಬಿ ಜೆ ಪಿಯವರೆಲ್ಲರನ್ನ ಕರೆದು ಮಾಜಿ ಕಾರ್ಪೊರೇಟರ್ಗಳನ್ನ ಡಿ ಕೆ ಶಿವಕುಮಾರ್ ಸೇರಿಸ್ಕೊಂಡಿದ್ದಾರೆ ಅಂದರೆ ಅಶೋಕಿಗೆ ಇಪ್ಪತ್ತು ಸಾವಿರ ಓಟ್ ಬಂದಿತ್ತು ಅಲ್ಲಿ ಕನಕಪುರದಲ್ಲಿ ನೆಕ್ಸ್ಟ್ ನಗರದಲ್ಲಿ ಕೂಡ ಇಪ್ಪತ್ತು ಸಾವಿರ ಓಟಿಗೆ ನಿಲ್ಲಿಸಬೇಕು ಅಂತ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಹಠ ಮಾಡ್ದಂಗೆ ಬಟ್ ಒಂದು ವಿಚಾರ ಅಂತಂದರೆ ಆರ್ ಅಶೋಕ್ ಕಾರಣಕ್ಕೆ ಪದ್ಮನಾಭನಗರದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿಲ್ಲ ಬಿ ಜೆ ಪಿ ಅನ್ನೋ ಕಾರಣಕ್ಕೆ ಆರ್ ಅಶೋಕ್ ಗೆಲ್ತಾ ಬಂದಿದ್ರ ಅಷ್ಟೇ ಒಂದು ಸಜೆಸ್ಟ್ಮೆಂಟ್ ಇತ್ತಲ್ಲಿ ನೀನ್ ಕನಕಪುರಕ್ಕೆ ಬರ್ತೀನಿ ನಾನು ನಿಮ್ಮ ಪದ್ಮಾ ನಗರಕ್ಕೆ ಬರ್ತೀನಿ ಅಲ್ಲೇ ಉತ್ತರ ಕೊಡ್ತೀನಿ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಈ ಒಂದು ಆಪರೇಷನ್ ಮಾಡ್ದಂಗೆ ಕಾಣ್ತಾ ಇದೆ ರಾಜಕಾರಣದಲ್ಲಿ ಯಾರು ಪ್ರಬಲರಲ್ಲ ಯಾರು ದುರ್ಬಲರಲ್ಲ ಜನ ಸ್ಟ್ರಾಂಗ್ ಇಲ್ಲಿ ಜನ ಯಾವತ್ತೂ ಸ್ಟ್ರಾಂಗ್ ಆಗಿರ್ತಾರೆ ಬಟ್ ಜನ ತೀರ್ಮಾನ ಮಾಡ್ಬೇಕು ಏನ್ ಮಾಡ್ತಾರೆ ಅಂತ ಏನು ಪದ್ಮಾ ನಗರಕ್ಕೆ ವಿಧಾನಸೌಧಕ್ಕೆ ನಿಮ್ಮ ಶಾಸಕರನ್ನ ನೀವು ಕಳಿಸೋದು ನೀವು ಗುರಿ